ఫ్రెండ్స్, వెల్కమ్ బ్యాక్ టు మై ఛానల్ మమతా గౌడ కన్నడ వ్లాగ్స్. ఫ్రెండ్స్, ఇది చిక్కమ్మ అనేది గురుప్రవేశ పార్ట్ టూ అంతనే ಹೇಳ್ಬೋದು. ಬೆಳಗ್ಗೆ ಆಲ್ಮೋಸ್ಟ್ 5 ಗಂಟೆ ಹತ್ತತ್ರಾಗಿತ್ತು. ನಾವೆಲ್ಲ 3 ಗಂಟೆಗೆ ಇದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ವಿ. ಇಲ್ಲಿ ಆಂಟಿ ರಂಗೋಲಿ ಕೂಡ ಹಾಕ್ತಾ ಇದ್ದಾರೆ. ಮಳೆ ಬರ್ತಾ ಇತ್ತು, ಬೆಳಗಿನ ಜಾವದಲ್ಲಿ ಕೂಡ ಮಳೆ ಬರ್ತಾ ಇತ್ತು ಸಣ್ಣದಾಗಿ. ಹಾಗಾಗಿ ನಾನು ರಂಗೋಲಿ ಹಾಕೋದು ಸುಮ್ಮನೆ ವೇಸ್ಟ್ ಅಂತ ಹೇಳ್ತಿದ್ದೆ, ಆದರೆ ರಂಗೋಲಿ ಹಾಕಲೇಬೇಕಂತೆ. ಇಲ್ಲಿ ಸಿಂಪಲಾಗಿ ಹಾಕಿದ್ರು ರಂಗೋಲಿ, ನೋಡ್ಬೋದು ತುಂಬ ಚೆನ್ನಾಗಿತ್ತು. ಆಮೇಲೆ ಆಂಟಿ ಇಲ್ಲಿ ಒಂದು ಕಡೆ ಎಲ್ಲ ಗುರುಪ್ರವೇಶಕ್ಕೆ ದೇವರು ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ವಾ, ಫೋಟೋ ಎತ್ಕೊಂಡು ಒಳಗಡೆ ಹೋಗಬೇಕು. ಹಾಗಾಗಿ ಇಲ್ಲಿ ಫಸ್ಟಿಗೆ ಗಂಗೆ ಪೂಜೆ ಮಾಡ್ತಾಯಿದ್ದಾರೆ ಚಿಕ್ಕಮ್ಮ. ಇದು ಹೊಸ ಫೋಟೋ ತೊಗೊಂಬಂದಿದ್ದರು. ಈಗ ಗಂಗೆ ಪೂಜೆ ಮಾಡಿಕೊಂಡು ಆಮೇಲೆ ಗುರುಪ್ರವೇಶ ಅಂದರೆ ಹಸುನ ಒಳಗಡೆ ಕರ್ಕೋತಾರೆ, ಗೋ ಪೂಜೆ ಮಾಡಿಬಿಟ್ಟು ಆಮೇಲೆ ಫೋಟೋ ಎತ್ಕೊಂಡು ಒಳಗಡೆ ಹೋಗ್ತಾರೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರ್ಥಾಯ ಚ ಪತಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ಗಂಗೆ ಪೂಜೆ ಎಲ್ಲ ಮಾಡಿದ್ದಾಯ್ತು. ಈಗ ಹಸು ಕೂಡ ಪೂಜೆ ಆಲ್ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮೊದಲಿಗೆ ಇಲ್ಲಿ ಬಾಳೆನೆಲ್ಲ ತಿನ್ನಿಸ್ತಾ ಇದ್ದಾರೆ. ಕರು ಮತ್ತು ಹಸು ಎರಡು ಇಟ್ಕೊಂಬಂದಿದ್ರು. ಇದಾದಮೇಲೆ ಇನ್ನೂ ಹೊಸಲು ಪೂಜೆ ಮಾಡಬೇಕು. ಹೊಸಲು ಪೂಜೆ ಮುಗಿಸಿ ಆಮೇಲಿಂದ ಒನ್ ಅವರ್ ಟೈಮ್ ಕೊಡ್ತಾರೆ. ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಬೆಳಗ್ಗೆ ಫುಲ್ಲು ಎಲ್ಲ ಮುಗಿಸಿದ್ರು. ಬೇಕಂದರೆ ಟೈಮಿಂಗ್ಸ್ ನೋಡ್ಕೋಬೇಕಲ್ವಾ, ಹಾಗಾಗಿ ಬೆಳಗ್ಗೆ ಎಲ್ಲ ಮಾಡಿದರು. ಈಗ ಇಲ್ಲಿ ಹೊಸಲು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಮೊದಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಪೂಜೆ ಮಾಡಿ ಆಮೇಲೆ ಏನಿದ್ರು ಒಳಗಡೆ ಹೋಗೋದು. ನಾನು ಒಳಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಹಿಂದೆ, ಅವರು ಒಳಗಡೆ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಹೊರಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತೀವಿ ನಾವು. ಈಗ ಇಲ್ಲಿ ತುಳಸಿ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ತುಳಸಿ ಪೂಜೆ ಎಲ್ಲ ಆದಮೇಲೆ ಈಗ ಗಂಗೆ ನೀರು ಎತ್ಕೊಂಡು, ಅಂದರೆ ನಾವು ಪೂಜೆ ಮಾಡಿರ್ತೀವಲ್ವ, ನೀರು ಎತ್ಕೊಂಡು ಫೋಟೋ ಎತ್ಕೊಂಡು ಒಳಗಡೆ ಹೋಗಬೇಕು. ಇಲ್ಲಿ ಬರುವ ಇತ್ತು ಒಬ್ಬೊಬ್ರು ಈಗ ಫೋಟೋ ಎಲ್ಲ ದೇವ್ರ ಮನೆಗೆ ತಂದಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ. ನಾನೇ ರೆಡಿ ಮಾಡಿರೋದು, ರೋಸಸ್ ಇಂದ ಇಟ್ಟು ರೋಸಸ್ ಎಲ್ಲ ಇಟ್ಟು ರೆಡಿ ಮಾಡಿರೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಾದಮೇಲೆ ಇಲ್ಲಿ ಹಾಲು ಕುಸ್ತಾ ಇದ್ದಾರೆ. ಇದು ಕೆಳಗಡೆ ಮರಳಾಕಿ ಏನು ಹೇಳ್ತಾರೆ ಇಟ್ಕೆ ಇಟ್ಬಿಟ್ಟು ಅದರ ಮೇಲೆ ಹಾಲು ಇಟ್ಟಿದ್ದಾರೆ, ಹಾಲು ಕಾಯೋದಕ್ಕೆ ಇಟ್ಟಿದ್ದಾರೆ. ನಾನು ಕೇಳಿದೆ ಗ್ಯಾಸಲ್ಲೆಲ್ಲ ಮಾಡ್ಬೋದಲ್ವಾ, ಉಕ್ಕಿಸ್ಬೋದಲ್ವಾ ಅಂತ.
ಅವ್ರು ಹೇಳಿದ್ರು ಆಗಿನ ಕಾಲದಲ್ಲೆಲ್ಲ ಗ್ಯಾಸೇ ಇತ್ತು, ಆಗಿನ ಕಾಲದಲ್ಲಿ ಒಲೆಯಲ್ಲಿ ತಾನೇ ಮಾಡ್ತಾಯಿದ್ರು, ಹಾಗಾಗಿ ಈಗಲೂ ಕೂಡ ಅದರಲ್ಲೇ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ಆಲೂಗ್ಸಕ್ಕಿಟ್ಟಿದ್ರು. ಹಾಗೆ ತುಂಬ ಹೊತ್ತಾದರೂ ಆಲೂಗ್ ಬಂದಿಲ್ಲ, ನಾನು ಏನಕ್ಕೆ ಇಷ್ಟೊತ್ತು ಮನೇಲಾದರೆ 2 ನಿಮಿಷಕ್ಕಾದರೂ ಉಪ್ಪು ಬರುತ್ತೆ, ಇಲ್ಲಿ ಇಷ್ಟೊತ್ತಾದರೂ ಉಪ್ಪು ಬಂದಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು ಮನೇಲಿ ನಾವು ಪೂಜೆ ಮಾಡಿರೋದು ಏನಕ್ಕೆ ನಿಧಾನವಾಗಿ ಉಪ್ಪು ಬರಬೇಕು ಅಂತ ಹೇಳಿದ್ರು ಅವರು. ಹಾಲು ಉಕ್ಕಿಸಿದ್ದೆಲ್ಲ ಆದಮೇಲೆ ಈಗ ಗ್ರಹದೋಷ ನಿವಾರಣೆಗೋಸ್ಕರ ಇಲ್ಲಿ ಹೋಮ ಮಾಡ್ತಾ ಇದ್ದಾರೆ. ಈಗ ಬೆಳಿಗ್ಗೆ ಪೂಜೆ ಆಯಿತು, ಈಗ ಎಲ್ಲ ಟಿಫನ್ ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡಿಸಿದ್ರು, ತುಂಬಾ ಚೆನ್ನಾಗಾಗಿತ್ತು ಚಿತ್ರಾನ್ನ. ಈಗ ನಾವೆಲ್ಲ ರೆಡಿ ಆಗ್ತಾ ಇದ್ವಿ, ನಂದು ರೆಡಿ ಆಯಿತು. ನಾನು ಈ ಸ್ಯಾರಿ ತೊಗೊಂಡಿದ್ದು ಸುದರ್ಶನಲ್ಲಿ, 2,250 ರುಪೀಸ್ ಕೊಟ್ಟಿದ್ದೆ ನಾನು. ಗ್ರೀನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಗ್ರೀನ್ ಕಲರ್ ತೊಗೊಂಡಿದ್ದೆ. ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ಬೋದು ಅವ್ಳು ತೊಗೊಂಡಿದ್ದಂಥ ಲೆಹೆಂಗಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಈ ಕಲರ್ ಅಂತೂ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ರೆಡಿಯಾಗಿ ಬರೋಷ್ಟರಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಓಂ ಅಂಗಾರಕಾಯ ನಮಃ, ಧರಣಿ ಗರ್ಭ ಸಂಬೋಧಂ, ವಿದ್ಯುತ್ ಕಾಂತಿ ಸಮಪ್ರಭಂ, ಕುಮಾರಂ ಶಕ್ತಿ ಹಸ್ತಂ ಚಾಜಂ, ಮಂಗಳಂ ಪ್ರಣಮಾಮ್ಯಹಂ, ಅಂಗಾರಕ ಗ್ರಹಂ ರಕ್ತ ವರ್ಣಂ, ರಕ್ತ ಮಾಲ್ಯಾಂ ಪರದರಂ, ರಕ್ತ ಗಂಧಾಮಲೇ ಪರಂ, ರಕ್ತಾಶ್ವ ರಕ್ತ ಚತ್ರ ಹರಿ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 ಹರ
ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇದಾಯುಸ್ತವಃ ಮಾಮಕಾಂ ಪಾಂಡವಶ್ಚೈವ ಇವಗಂಧಯ ಸಂಜಯ ಯತ್ರ ಯೋಗೀಶ್ವರೋ ಕೃಷ್ಣೋ ಯತ್ರ ಭಾರತೋ ನರೋಧರ್ಮ ನಿರ್ಮಮ ಓಂ ರಾಜಾಧಿರಾಜಾಯ ಪ್ರಸಯ್ಯ ಸಾಗಿನೇ ನಮೋ ವಯಂ ಜಯ ಹಿಂದಿರ. ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮುಗಿದಿದೆ. ಇನ್ನೇನಿದ್ರು ಮಾಮೂಲಿ ಪ್ರಸಾದ ಕೊಡೋದು, ಇನ್ನು ಮಾಮೂಲಿ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಅನ್ನ ದೇವ್ರ ಅಲಂಕಾರ ನೋಡಿದ್ದೀರಲ್ವ, ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರು ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಈಗ ಪ್ರಸಾದ ಕೊಡುವಂಥ ಟೈಮ್. ನಿಮಗೆ ಯಾರ್ಯಾರಿಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಇಷ್ಟ ಆಗತ್ತೆ ಅಂತ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅನ್ಕೋತೀನಿ ಇಷ್ಟ ಆಗದಲ್ಲಿ ಇರೋರು ಯಾರೂ ಇಲ್ಲ ಅಂತ. ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಮಾಡಿದ್ದು. 500 ಅಲ್ಲ, ನಮ್ಮ ಆಂಟಿನೇ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು ಪ್ರಸಾದ. ನಿಮ್ಮ ಇದಕ್ಕಿಂತ ಇದಕ್ಕಿಂತ ಸಣ್ಣ ಆಗಿದೆ. ಕೆಜಿ ಮಾಡ್ತಾರ ಶ್ರೀರಾಮ್ಪುರ ಅಲ್ಲಿ. ನೀವು ಹೋಗಿದ್ರಾ ಶ್ರೀರಾಮ್ಪುರ? ಅಡುಗೆ
ಬಾ ಅಲ್ಲಿ ಬಜ್ಜಿ ಕೊಡಂ ಬಾ, ಅಲ್ಲಿ ಬಜ್ಜಿ ತರಂ ಬಾ, ಬಾಯಲ್ಲಿ ಬಜ್ಜಿ ಬಜ್ಜಿ ತರಂ ಬಾ ಬಾ. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿಂದು ಗುರು ಪ್ರವೇಶ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇವತ್ತಿನ ಬ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡೋದ್ರಿಂದ ಮುಂದೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ಮತ್ತು ನಿಮಗೆ ಈ ವಿಡಿಯೋ ಬಗ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗ ನನಗೂ ಕೂಡ ಖುಷಿಯಾಗುತ್ತೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆಯಾ ಇಲ್ವಾ ಅಂತ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.